रत्नं ज्वलति चतुर्देवता मौळिरत्नं लीलारत्नं जगति भजतां सत्सरोजद्युरत्नं कौसल्याया लसतु मम हृन्मण्डले पुत्ररत्नं कलयन्तं रामकीर्त्या हनुमन्तमुपास्महे मुख्यप्राणाय भीमाय नमो यस्य भुजान्तरं नानावीरसुवर्णानां निकषाश्मायितं वपौ स्वान्तस्थानन्तशय्याय पूर्णज्ञानरसार्णसे उत्तुङ्गवाक्तरङ्गाय मध्वदुग्धाब्दये नमः श्रीगुरुभ्यो नमः हरिः ओम् सुप्तिरत्न करे पण्डोना पण्डो पुरदा मंदी ಎಲ್ಲರೂ ಕೂಡ ಆಗಲೇ ಭಗವಂತನ ಸ್ಥಾನಮಾನವನ್ನ ತಮ್ಮ ಹೃದಯ ಸಿಂಹಾಸನದಲ್ಲಿ ಇರಿಸಿ ಆಗಿತ್ತು. ಆಮೇಲೆ ಮಂಡಲಾಧಿಪತಿಗಳು, ಪ್ರಕೃತಿಯ ಜನ ಎಲ್ಲರೂ ಕೂಡ ಭಗವಂತನ ಬಗ್ಗೆ ಒಂದು ಅಪೇಕ್ಷೆ ಇತ್ತು. ಅವರಿಗೂ ವಿವಕ್ಷೆ ಅದೇ ಇದ್ದಿತ್ತು, ರಾಮಚಂದ್ರನೇ ನನಗೆ ನಾಯಕನಾಗಿ ಬರಬೇಕು ಅಂತ. ಅಂಥ ಎಲ್ಲರ ಮನಸ್ಸಿನ ಅಪೇಕ್ಷೆಯನ್ನ ಇನ್ನು ಸ್ವಲ್ಪ ಹೊತ್ತಿಗೆ ಚರ್ಚೆಯಾಗಿ ಏನೋ ಗಡಿಬಿಡಿ ಆಗುವ ಮುಂಚೆನೆ ಸಪದಿ ಕೂಡ್ಲೇ ಯಾರೋ ಒಬ್ಬ ಅಡ್ಡ ಮಾತಾಡುದು, ಬೇಕೋ ಬೇಡೋ ಅಂತ ಪ್ರಶ್ನೆ ಕೇಳುದು, ಅವನು ಹೀಗಿದಾನಲ್ಲ ಇವನು ಹಾಗಿದಾನಲ್ವಾ ಅಂತ ಪ್ರಶ್ನೆ ಬರುದು. ಅದಕ್ಕೆ ಅವಕಾಶನೇ ಕೊಡದ ಹಾಗೆ ವೃದ್ಧ ದೊಡ್ಡವರೆಲ್ಲ ಸೇರಿ ಕೂಡ್ಲೆ ರಾಮಚಂದ್ರನ ಈ ಅಭಿಷೇಕದ ಕಾರ್ಯಕ್ಕೆ ನಾವು ಎಲ್ಲರೂ ಕೂಡ ಒಂದೇ ಒಮ್ಮತದಿಂದ ನಿರ್ಣಯವನ್ನ ಕೈಗೊಂಡಿದ್ದೇವೆ. ಅದರಿಂದಾಗಿ ಅದೇ ಅತ್ಯಂತ ಸೂಕ್ತವಾದ ಎಲ್ಲರಿಗೂ ಮನಸ್ಸಿಗೆ ಹಿತವಾದ ಸಂಗತಿ ಅಂತ ಸಮೃದ್ಧಾಂ ಗಾಂ ಅವೋಚನ್ ಉತ್ತಮವಾದ ರಾಮನ ಪರವಾದ ಮಾತನ್ನೇ ಆಡಿದರು. ಮಹಾಜನೋಯಂ ಮನಸಾಚ ವಾಚ ಕರೋತಿ ರಾಮಸ್ಯ ಸದಾಭಿಷೇಕಂ ಮಹಾಜನಾನಾಂ ಅಧಿನಾಥ ರಾಜನ್ ಮಹಾಭಿಷೇಕಂ ಕುರು ಕರ್ಮಣೈವ. ಎರಡು ರೀತಿ ಅಭಿಷೇಕ ಆಗೋಗಿದೆ, ಇನ್ನು ಒಂದು ರೀತಿ ಮಾತ್ರ ಮಾಡ್ಲಿಕ್ಕೆ ಬಾಕಿ ಇರುತ್ತೆ. ಅಯಂ ಕಹ ದಶರಥ ಮಹಾಜನ ಮನಸಾ ವಾಚ ರಾಮಸ ಸದಾ ಅಭಿಷೇಕಂ ಕರೋತಿ. ಮನಸ್ಸಿನಲ್ಲಿ ಅವನು ಅಭಿಷೇಕ ಮಾಡಿ ಆಗಿದೆ, ಮಾತಿನಲ್ಲೂ ರಾಮನಿಗೆ ಅಭಿಷೇಕ ಮಾಡಬೇಕು 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 ಅಂತ ಹೇಳಿ 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 ಅಭಿಷೇಕ ಮಾಡಿ ಆಗಿದೆ. ಹೇ ಮಹಾಜನಾನ ಮಧಿನಾಥ, ಅತ್ಯಂತ ಪೂಜ್ಯರಾದ ಎಲ್ಲ ಸಜ್ಜನರಿಗೆ ಒಡೆಯನಾಗಿರುವಂತಹ ಓ ರಾಜನೇ, ನೀನು ಕರ್ಮಣ ಏವ ಮಹಾಭಿಷೇಕಂ ಕೊಡು. ಕೇವಲ ಕ್ರಿಯೆಯಿಂದ ಮಾತ್ರ ಕರ್ಮಾಭಿಷೇಕ ಅದು ಮಹಾ ರಾಜ್ಯಾಭಿಷೇಕ ಮಾಡಬೇಕಾದದ್ದು, ಉಳಿದಿದ್ದೆಲ್ಲ ಆಗೋಗಿದೆ. ಯುವರಾಜ್ಯದಲ್ಲಿ ಆತನನ್ನ ಕೂಡಿಸುವುದು, ಮುಂದೆ ಯುವರಾಜ ಪದವಿ ಸಿದ್ಧ ಅಂತ ಅರ್ಥ. ಅಂದ್ರೆ ಅಲ್ಲಿಗೆ ಬರುವುದು ಅಂದ್ರೆ ಅದು ಮುಂದಿನದಕ್ಕೆ ಸ್ಟೆಪ್. ಅಂದ್ರೆ ಅದು ದೊಡ್ಡವರ ಸಲಹೆ ಸೂಚನೆ ಅಡಿಯಲ್ಲಿ ಕೆಲವೆಲ್ಲ ನಿರ್ಧಾರ ಕೈಗೊಳ್ಳಿಕ್ಕೆ ಅವನಿಗೆ ಒಂದು ಟ್ರೈನಿಂಗ್ ಅದು ದೊಡ್ಡವರ ಅಡಿಯಲ್ಲಿ. ಹಾಗಾಗಿ ರಾಮಚಂದ್ರನಿಗೆ ಯುವರಾಜ್ಯಾಭಿಷೇಕ ಆಯ್ತು ಅಂತ ಅವನು ರಾಜ ಅಂತಾನೆ ಲೆಕ್ಕ, ಯುವರಾಜ. ಈಗ ದೊಡ್ಡವರು ಅವನ ಹಿಂದೆ ಕಾರ್ಯ ಪ್ರವೃತ್ತಿಗೆ ಬೇಕಾದ ಬಲವನ್ನು ತುಂಬಲಿಕ್ಕೆ ಇರ್ತಾರೆ. ಹಾಗಾಗಿ ಹೇ ಅಧೀಶ್ವರ ಅಧಿನಾಥ, ಮಹಾಜನರಿಗೆ ಅಧಿನಾಥನೆನಿಸಿದಂತಹ ಓ ಧರ್ಮ ದಶರಥನೇ, ಈ ನಾನು ಅಯಂ ಜನ ಅಂತ ಹೇಳುವಾಗ ದಶರಥ ಅಂತ ಅನ್ಕೊಂಡೆ. ಅಯಂ ಜನ ಅಂದ್ರೆ ಅವರು ಅವರ ಮಾತನ್ನ ಸಂಗ್ರಹಿಸಿ ಹೇಳಿದ್ದಲ್ವಾ. ಅಯಂ ಜನ, ಅಯಂ ಮಹಾಜನ ಅಂದ್ರೆ ಅದು ಸಮೂಹ ಏಕವಚನ, ಎಲ್ಲ ಜನರ ಸಮೂಹವನ್ನ ಸೇರಿಸಿ ಅಯಂ ಜನ, ಈ ಜನ, ಈ ಜನ, ಈ ಜನ ರಾಮನನ್ನೇ ಬಯಸ್ತಾ ಇದೆ. ಈ ಜನ ಅಂದ್ರೆ ಒಬ್ಬ ಅಲ್ಲ, ಈ ಜನ ಅಂದ್ರೆ ಈ ಮಹಾಜನ, ಈ ಜನರ ಗುಂಪಿನಲ್ಲಿ ಸೇರಿಕೊಂಡಂತಹ ಎಲ್ಲರ ಮನಸ್ಸಿನ ಅಭಿಪ್ರಾಯ ಒಂದೇ. ಆದ್ರಿಂದ ಅವರೆಲ್ಲ ಒಂದೇ, ಅಭಿಪ್ರಾಯ ಭೇದ ಇದ್ದಾಗ ಜನಗಳು ಬಹುವಚನದಲ್ಲಿ ಹೇಳಬೇಕಿತ್ತು. ಅದ ಏಕವಚನದಲ್ಲೂ ಒಂದು ಸಂದೇಶ, ಏಕತ್ವ ಇದೆ ಅವರ ಮನಸ್ಸಿನಲ್ಲಿ. ಎಲ್ಲರದ ಅಭಿಪ್ರಾಯ ಅಂದ್ರೆ ಇವರೆಲ್ಲರ ಮನಸ್ಸಿನ ಏಕತ್ವ ಇದೆ, ಅದಾಗಿ ಇವರೆಲ್ಲ ಒಂದೇ ಆದ್ರು. ಜನ ಬಹಳ ಜನನೇ ಇದ್ದಾರೆ, ಜನರ ಮನಸ್ಸಿನ ಭಾವನೆ ಒಂದಾಯ್ತು.
ಒಂದಾಗುವುದು ಅನ್ನೋದಕ್ಕೆ ಎಷ್ಟು ಅರ್ಥ ಇದೆ ಅನ್ನೋದಕ್ಕೆ ಇದು ಒಂದರ್ಥ. ಒಂದಾಗುವುದು ಅಂತ ಅನ್ನೋದಕ್ಕೆ ದೈಹಿಕವಾಗಿ ಒಂದಾಗ್ಬೇಕಾಗಿಲ್ಲ, ಮಾನಸಿಕವಾಗಿ ಒಂದಾದ್ರೂ ಒಂದಾದ್ರು ಅಂತಾನೆ ಅರ್ಥ. ಒಂದೇ ಸ್ಥಳದಲ್ಲಿ ಸೇರಿದ್ರು ಅಂತಂದ್ರು ಒಂದೇ ಆಯ್ತು, ಗೋವುಗಳೆಲ್ಲ ಹಟ್ಟಿಯಲ್ಲಿ ಒಂದಾದವು. 100 ಗೋವು ಹೋಯ್ತು ಹಟ್ಟಿಯಲ್ಲಿ, ಅಲ್ಲಿ ಒಂದಾಯ್ತು ಅಂದ್ರೆ ಯಾರಾದ್ರೂ ಹಟ್ಟಿ ಕಳಿಸ್ತಾರ? ಹಾಗೆ ಇದು ಅಯಂ ಮಹಾಜನ, ಈ ಸಮೂಹದಲ್ಲಿರುವಂತಹ ಎಲ್ಲ ಜನರ ಅಭಿಪ್ರಾಯ ಒಂದೇ ಆದ್ರಿಂದಾಗಿ ಈ ಮಹಾಜನ ವಾಚ ಮನಸ ರಾಮನೇ ನಮಗೆ ಪಟ್ಟಾಭಿಷೇಕಕ್ಕೆ ಯೋಗ್ಯ ಅನ್ನುವುದನ್ನ ಮನಸ್ಸಿನಿಂದಲೂ ಹೇಳ್ಕೊಳ್ತಾ ಇದ್ರು, ಮಾತಿನಿಂದಲೂ ಹೇಳಿ ಆಗಿತ್ತು. ಈಗ ಅದನ್ನ ಕರ್ಮದಿಂದ ಮಾಡ್ಬೇಕಾದ ಅವ್ರಿಗಾಗಲ್ಲ. ಅವ್ರ ಮಾತಿನಿಂದ ಮತ್ತು ಮನಸ್ಸಿನಿಂದ ಮಾಡಬಹುದು, ಕರ್ಮದಿಂದ ಮಾಡ್ಲಿಕ್ಕೆ ಅಧಿಕಾರ ಇರೋದು ನಿನಗ್ ಮಾತ್ರ. ಇದು ನಿನ್ನ ಒಂದು ಯೋಗ್ಯತೆ, ನಿನ್ನ ವಿಶಿಷ್ಟವಾದ ಅಧಿಕಾರ, ಅದನ್ನ ನೀನೇ ನಡೆಸಬೇಕಾದಾಗಿ ಕರ್ಮಣ ಇವ ಕರ್ಮದಿಂದಲೇನೆ ಬಹಳ ಬೇಗ ಮಹಾಭಿಷೇಕವನ್ನ ನೀನು ಮಾಡು, ಇದನ್ನು ಇನ್ನು ತಡ ಮಾಡಬಾರದು. ಅಂದ್ರೆ ಸಪದಿ ಅನ್ನೋದನ್ನ ಬಳಸಿದ್ದು ಏನಾದ್ರೂ ಒಂದು ಅಡಚಣೆ ಬರಬಹುದು ಅನ್ನೋ ಒಂದು ಸಮಸ್ಯೆ ಅವರಿಗೂ ತಲೆಯಲ್ಲೆಲ್ಲೋ ಇತ್ತು. ಅದಕ್ಕಾಗಿ ಎಲ್ಲ ಹಿರಿಯರು ಸೇರಿ ಯೋಗ್ಯನೂ ಇದ್ದಾನೆ, ಕಾಲವೂ ಬಂದಿದೆ, ಜನರಿಗೂ ಅದೇ ಅಭಿಪ್ರಾಯ ಇದೆ, ಅಂದ್ಮೇಲೆ ನೀನು ತಡ ಮಾಡೋದಕ್ಕೆ ಅರ್ಥ ಇಲ್ಲ. ನೀನು ಎರಡು ಅಭಿಷೇಕ ಆಗಿದೆ ಜನರ ಕೈಯಿಂದ, ಒಂದು ಅಭಿಷೇಕ ನಿನ್ ಕೈಯಿಂದನೇ ಆಗ್ಬೇಕು, ಅದನ್ನ ನೀನೇ ಕ್ರಿಯಾ ರೂಪವಾಗಿ ನಡೆಸಿಕೊಡ್ಬೇಕು. ಅಯಂ ಮಹಾಜನ ಪುಲ್ಲಿಂಗ ಪ್ರಥಮ ಏಕ ಮಹಾಂತಃ ಜನಾಃ ಯಶ್ ಮಹಾಂತಶ್ಚಾಸೌ ಜನಾಶ್ಚ ಮಹಾಜನಾಃ ಪೂಜ್ಯರಾದ ಜನರು ಆದ ಮನಸ ನಪುಂಸಕಲಿಂಗ ತೃತೀಯ ವಾಚ ಸ್ತ್ರೀಲಿಂಗ ತೃತೀಯ ಕರೋತಿ ಲಟ್ ಪ್ರಥಮ ಏಕ ರಾಮಸ್ಯ ಷಷ್ಠಿ ಏಕ ಸದಾ ಅವ್ಯಯ ಅಭಿಷೇಕಂ ಅಭಿಷೇಕವನ್ನು ನಪುಂಸಕಲಿಂಗ ದ್ವಿತೀಯ ಏಕ ಮಹಾಜನಾನಾಂ ಷಷ್ಠಿ ಬಹು ಅಧಿನಾಥ ಸಂಬೋಧನ ಪ್ರಥಮ ರಾಜನ್ ಮತ್ತೆ ಸಂಬೋಧನ ಪ್ರಥಮ ಮಹಾಭಿಷೇಕಂ ಮತ್ತೆ ದ್ವಿತೀಯ ಏಕ ಕುರು ಲೋಟ್ ಮಧ್ಯಮ ಏಕ ಕರೋತು ಕುರುತಾತ್ ಕುರುತಾಂ ಕುರುವಂತು ಕುರು ಕುರುತಾತ್ ಕುರುತಾಂ ಕುರುತ ಕರೋ ಕರವಾಣಿ ಕರವಾವ ಕರವಾಮ ಕುರು ಕರ್ಮಣ ನಪುಂಸಕಲಿಂಗ ತೃತೀಯ ಏವ ಅವ್ಯಯ ಕರ್ಮಣ ಏವ ವೃದ್ಧಿ ಸಂಧಿ ವೃದ್ಧಿರಾದೈ ನೈಸರ್ಗಿಕೈರೇವ ಗುಣೈರಗಣ್ಯೈ ಪ್ರಜಾಪತೇತೇ ತನಯ ಪ್ರಜಾನಾಂ ಮನಾಂಸ್ಯುಪಾಕರ್ಷಿಸಿ ಮನಾಂಸ್ಯುಪಾಕರ್ಷತಿ ಸತ್ವಭಾಜಾಂ ಅಯಾಂ ಸ್ಯಯಸ್ಕಾಂತ ಇವ ಸ್ವಗೋಭಿಃ ನೈಸರ್ಗಿಕೈಃ ಗುಣಮಯೈಃ ಏವ ತೇ ತನಯಃ ಪ್ರಜಾನಾಂ ಮನಾಂಸಿ ಉಪಾಕರ್ಷತಿ. ಕೆಲವೊಮ್ಮೆ ಓಟಿಗಾಗುವಾಗ ಅವರಲ್ಲೆಲ್ಲ ಟೆಂಪಲ್ ರನ್ ಶುರುವಾಗುತ್ತೆ, ದೇವರ ಮೇಲೆ ಭಕ್ತಿ ಆವಾಗ ಗುಣವಾಗಿ ಬರುತ್ತೆ, ಆವಾಗ ಜನರನ್ನು ಮಾತಾಡಿಸೋದು, ಏ ಅವರ ಸಮಸ್ಯೆಗಳ ಅಹವಾಲೆಲ್ಲ ತಗೊಂಬನ್ನಿ ಬೇಗ ಅವ್ರ ಸಮಯ ಪರಿಹಾರ ಮಾಡಬೇಕು. ಮೊದಲ 4 ವರ್ಷ ತಿರುಗಿಯೂ ನೋಡಿರಲ್ಲ, ಕೊನೆಯ 6 ತಿಂಗಳು ಮಾತ್ರ ರಸ್ತೆಗೆ ಡಾಂಬರ್ ಸ್ಮೆಲ್ ಬರ್ಲಿಕ್ಕೆ ಶುರುವಾಗುತ್ತೆ, ಎಲ್ಲ ಗೋಡೆಗಳಿಗೆ ಪೇಂಟ್ ಬರ್ಲಿಕ್ಕೆ ಶುರುವಾಗುತ್ತೆ, ಯಾರ್ಯಾರು ಏನೇನು ಕೇಳಿದಾರ ಅದನ್ನು ಕರೆದು ಕರೆದು ಕೊಟ್ಟು ಕೊಟ್ಟು ತುಂಬಿಸ್ತಾರೆ. ಯಾಕಂದ್ರೆ ಈಗ ಕೊಟ್ರೆ ಮತ್ತೆ ಇನ್ನು ಡಬಲ್ ತುಂಬಿಸ್ಕೋಬಹುದು, 10 ಪಾಲು ತುಂಬಿಸ್ಕೋಬಹುದು, ಅದಕ್ಕೆ ಈಗ ಕೊಡ್ಲಿಕ್ಕೆ ಶುರು ಮಾಡ್ತಾರೆ. ಇದು ಆಗಿರುವ ಗುಣ ಅಲ್ಲ, ನೈಸರ್ಗಿಕ ನಿಸರ್ಗದಿಂದಲೇ ಬಂದದ್ದು, ಮೊದ್ಲಿಂದನೂ ಅವನು ಒಂದೇ ರೀತಿ, ಓಟಿರ್ಲಿ ಓಟಿಲ್ಲದೆ ತನಗೆ ಪ್ರಜಾ ಇದು ಯೌವರಾಜ್ಯದ ಪಟ್ಟ ಕಟ್ಲಿ ಕಟ್ಟದೇ ಇರ್ಲಿ, ರಾಮಚಂದ್ರನ ಗುಣ ಒಂದೇ ರೀ, ಇದು ನಿಸರ್ಗದತ್ತ.
ಪ್ರಾಕೃತಿಕವಾಗಿ ಅಗಣ್ಯೀಹಿ ಗುಣೈಹಿ ನೈಸರ್ಗಿಕೈಹಿ ತೇ ಪ್ರಜಾನ ತನ್ನ ಮನೆಮಗ ಅನ್ನುವ ಈ ಒಂದು ಜನರ ಜೊತೆಗೆ ಕೊಟ್ಟ ಸಂಬಂಧ ಏನಿದೆ ಇದು ನಿಸರ್ಗದಿಂದಲೇ ಬಂದದ್ದು. ನಿಸರ್ಗ ಅಂದ್ರೆ ಸ್ವಭಾವ, ಅದು ಯಾವತ್ತೋ ಜನರನ್ನ ಅಟ್ರಾಕ್ಟ್ ಮಾಡುವುದಕ್ಕೋಸ್ಕರ ಒಂದು ಹುಟ್ಟಿದ ಹಬ್ಬವನ್ನು ಆಚರಣೆ ಮಾಡಿ ಅದರಲ್ಲಿ ನಾಲ್ಕಾರು ಜನರಿಗೆ ಚೆನ್ನಾಗಿ ಊಟ ಹಾಕಿ ಅಲ್ಲಿ ನಾಲ್ಕು ಸೆಲ್ಫಿ ತೆಕ್ಕೊಂಡು ಆವಾಗ ಮಾತ್ರ ಪ್ರೀತಿ ತೋರಿಸುವಂತಹ ವ್ಯಕ್ತಿತ್ವ ಅಲ್ಲ. ಲೆಕ್ಕವಿಲ್ಲದಷ್ಟು ಸಹಜವಾದ ಗುಣಗಳಿಂದ ಕೂಡಿರುವಂತಹ ತೇ ತನಯ ಹೇ ಪ್ರಜಾಪತೆ ದಶರಥನೇ, ನಿನ್ನ ಮಗ ಪ್ರಜಾನಾಂ ಮನಾಂಸಿ ಉಪಾಕರ್ಷತಿ, ಪ್ರಜೆಗಳ ಮನಸ್ಸನ್ನ ಚೆನ್ನಾಗಿ ಪ್ರೀತಿಯಿಂದ ಸೆಳ್ಕೊಂಡಿದ್ದಾನೆ. ಏನು ಟ್ರಿಕ್ಸ್ ಅಲ್ಲ, ಕಾಲಕ್ಕೆ ತಕ್ಕ ಕೋಲ ಅಲ್ಲ, ಮುಖವಾಡದ ಆಟಗಳಲ್ಲ. ಅವನು ಸಹಜವಾಗಿಯೇ ತತ್ವಭಾಜ, ಮತ್ತೆ ಆ ಜನರು ದಡ್ರಲ್ಲ. ಏ ಇವನು ಆ ಪರಂಪರೆಯಿಂದ ಬಂದ್ಬಿಟ್ಟಿದ್ದಾನೆ, ಅದರಿಂದಾಗಿ ನಮ್ಮ ಓಟ್ ಇದ್ರು ಯಾವತ್ತಿದ್ರಿಗೂ ಇವನಿಗೆ ಅನ್ನುವ, ಇನ್ನೂ ಗೊತ್ತಿಲ್ಲ ಕೆಲವರಿಗೆ ಇಂದಿರಾ ಸತ್ತಿದ್ದಾಳೆ ಅಂತ, ನಮ್ಮ ಓಟ್ ಇಂದಿರಂಗೆ ಅಂತಾರೆ ಹಳ್ಳಿ ಹಳ್ಳಿಯ ಜನ. ಅವರಿಗೆ ಗೊತ್ತಿಲ್ಲ ಅಂದ್ರೆ ನಮ್ದೇನಿದ್ರು ಕೈ ಕೈ ಕೊಡೋರಿಗೆ ಕೈ ಕೊಡುದು ನಾವು, ಅವ್ರನ್ನ ಅವ್ರು ಏನೇ ಮಾಡ್ಲಿ ನಮ್ಗೆ ಅವರೇ ಮುಖ್ಯ ಅಂತ ಈ ರೀತಿ ಹೆಡ್ಡತನದ ಅವನು ಈ ಪರಂಪರೆಯಲ್ಲಿ ಬಂದಿದ್ದಾನೆ. ಅದು ಆ ವಂಶದ ಹೆಸರು ಅವನಿಗೆ ಇದೆಯೋ ಇಲ್ವೋ ಯೋಚನೆ ಮಾಡುವಷ್ಟು ತಾಳ್ಮೆ ಯಾರಿಗಿಲ್ಲ. ಅವ್ನು ನಿಜವಾಗ್ಲೂ ಅದೇ ಪರಂಪರೆ, ಅವನು ಜನರನ್ನು ಮೋಸ ಮಾಡ್ಲಿಕ್ಕೆ ಅದನ್ನ ಹೆಸರಾಗಿ ಇಟ್ಕೊಂಡಿದ್ದಾನು. ಒಂದೂ ಗೊತ್ತಿಲ್ಲದೆ ಮೋಸ ಮಾಡುವಂತಹ ರೀತಿಯ ವ್ಯವಸ್ಥೆ ಇದಲ್ಲ, ಅಷ್ಟು ದಡ್ರಲ್ಲ ಇವ್ರು ಯಾರು ಕೂಡ. ಸತ್ವಭಾಜ ತಿಳಿದಿರುವ ಜನಾನಾಂ ಪ್ರಜಾನಾಂ ಮನಾಂಸಿ ಉಪಾಕರ್ಷತಿ, ಹೇಗೆ ಅಂದ್ರೆ ಅಯಸ್ಕಾಂತ ಯಾವತ್ತೂ ಕೂಡ ಅಯಾಂಸಿ ಕಬ್ಬಿಣನ್ನೇ ಎಳೆಯತ್ತೆ, ಅದು ಕಲ್ಲನ್ನು ಎಳೆಯಲ್ಲ ಅಥವಾ ಕಟ್ಟಿಗೆಯನ್ನು ಎಳೆಯಲ್ಲ, ಅದರ ಗುಣಧರ್ಮ ಎಲ್ಲಿದೆಯೋ ಅಂತ ವಸ್ತುಗಳನ್ನೇ ಎಳೆಯುತ್ತೆ. ಅವನು ಗುಣವಂತ ಆದ್ರಿಂದಾಗಿ ಸತ್ವಭಾಜರೇ ಅವನಿಗೆ ಆಕರ್ಷಿತರಾಗಿದ್ದಾರೆ. ಅವನು ಯಥಾ ಪ್ರಕಾರ ಏನೋ ಬೇರೆ ಬೇರೆ ಟ್ರಿಕ್ಸ್ ಮಾಡೋದಿದ್ರೆ ಏನು ಆಗ್ತಿತ್ತು, ಅವನು ಹಾಗಲ್ಲ. ಅದರಿಂದಾಗಿ ಅಯಸ್ಕಾಂತ ಯಥಾ ಅಯಾಂಸಿ ತಥಾ ಸ್ವಗೋಭಿಹಿ, ಸ್ವಗೋಭಿಹಿ ಅಂದ್ರೆ ಮಾತು ಅಂತ ಒಂದರ್ಥ, ತನ್ನ ಮಾತುಗಳಿಂದ. ಇದು ಒಂಥರ ದೊಡ್ಡವರಲ್ಲಿ ಇರಬೇಕಾದ ಮೃದುವಾದ ಮಾತಿನ ಲಕ್ಷಣ. ಮಾತು ಸಾಮಾನ್ಯ ಅಧಿಕಾರ ಬಂದ ತಕ್ಷಣ ಅಂತಾನೆ ಶುರುವಾಗುತ್ತೆ, ಏ ಅವ್ರೇನ್ ಮಾತಾಡುದು, ಅವ್ರೇನ್ ಹೇಳುದು, ಅವ್ರಿಗೆ ಏನ್ ಗೊತ್ತು, ನಾವೆಲ್ಲ ಎಲ್ಲ ಮಾಡುದು ಅಂತ ಒಂದ್ ರೀತಿ ಅಧಿಕಾರ ಗೊತ್ತಿಲ್ಲದೇನೆ ಅವರ ಧ್ವನಿಗೊಂದ ಅಂಡರ್ಲೈನ್ ತರುತ್ತೆ. ಅದು ಅವ್ರ ಉದ್ದೇಶಪೂರ್ವಕವಾಗಿ ಮಾಡದೇ ಇರ್ಬೋದು, ಆದ್ರೆ ಆ ಅಧಿಕಾರ ಹಾಗೆ ಮಾಡಿಸುತ್ತೆ. ಆದ್ರೆ ಯಾವತ್ತೂ ಕೂಡ ನಾಟಿನಿಂದ ಯಾರನ್ನೂ ನೋಯಿಸಿದವನಲ್ಲ. ಇಲ್ಲಿ ಸ್ವಗೋಭಿ ಹಿಂದ್ರೆ ಅದರ ಸೆಳೆತದ ಶಕ್ತಿ, ಅದರ ಕಿರಣಗಳು. ಈ ಏನು ಅದರಲ್ಲಿ ಇಲ್ಲದೇ ಇದ್ರೆ ಆ ದೂರದಲ್ಲಿರುವ ಕಬ್ಬಿಣ ಹೆಂಗೆ ಅದಕ್ಕೆ ಅಟ್ರಾಕ್ಟ್ ಆಗುತ್ತೆ? ಅದರಲ್ಲಿ ಏನೋ ಒಂದು ಸೆಳೆತದ ಶಕ್ತಿ ಇದೆ, ಆ ಸೆಳೆತದ ಶಕ್ತಿಯೇ ಕಿರಣಗಳು. ಆ ರೀತಿಯಾಗಿ ಆ ರಶ್ಮಿಗಳಿಂದ, ಅಯಸ್ಕಾಂತದ ರಶ್ಮಿಗಳಿಂದ ಕಬ್ಬಿಣ ಹೇಗೆ ಸೆಳೆಯಲ್ಪಡುತ್ತೋ ಹಾಗೆ ಅಯಸ್ಕಾಂತದ ಗುಣಗಳಿಂದ ಅಥವಾ ಮಾತುಗಳಿಂದ ರಾಮ ಪ್ರಜೆಗಳ ಮನಸ್ಸನ್ನ ಸೆಳೆದು ಬಿಟ್ಟಿದ್ದಾನೆ. ಅದರಿಂದಾಗಿ ಬೇಗನೆ ನೀನು ಅಭಿಷೇಕಕ್ಕೆ ಸಿದ್ಧ ಮಾಡಿಕೊಳ್ಳುವುದು ಸರಿಯಾದದ್ದು. ನೈಸರ್ಗಿಕೈಹಿ ಗುಣೈಹಿ ಅಗಣ್ಯೀಹಿ ತೃತೀಯ ಬಹು ಏವ ಅವ್ಯಯ ಪ್ರಜಾಪತೇ ಸಂಬೋಧನ ಪ್ರಥಮ ಇಕಾರಾಂತ ಪುಲ್ಲಿಂಗ ಪ್ರಜಾಪತಿ ಪ್ರಜಾಪತಿ ಪ್ರಜಾಪತಯ ಹೇ ಪ್ರಜಾಪತೆ ತೇ ಇನ್ನ ಷಷ್ಠಿ ಏಕ ತವತೆ ಯುವಯೋ ವಾಂ ಯುಷ್ಮಾಕಂ ವಹ ಪ್ರಜಾನಾಂ ಸ್ತ್ರೀಲಿಂಗ ಷಷ್ಠಿ ಬಹು ಮನಾಂಸಿ ಮನಃ ಮನಸಿ ಮನಾಂಸಿ ಮನಸ್ಸುಗಳನ್ನು ದ್ವಿತೀಯ ಬಹು ಮನಃ ಮನಸಿ ಮನಾಂಸಿ ಮನಃ ಮನಸಿ ಮನಾಂಸಿ ಉಪಾಕರ್ಷತಿ ಕರ್ಷತಿ ಕರ್ಷತ ಕರ್ಷತಿ ಕೃಷ ವಿಲೇಖನೆ ವಿಲೇಖನ ಅಂತಂದ್ರೆ ಲೇಖನ ಸ್ವಲ್ಪ ಜೋರಾಗಿದ್ರೆ ಅದರ ಒಳಗಿನ ಮಣ್ಣು ಹೇಳುತ್ತೆ, ಸುಮ್ಮನೆ ಬರೆದ್ರೆ ಅಕ್ಷರ ಬರುತ್ತೆ, ಜೋರಾಗಿ ಬರೆದ್ರೆ ಅದರ ಆ ಕಡೆ ಈ ಕಡೆ ಮಣ್ಣು ಹೇಳುತ್ತೆ. ವಿಲೇಖನ ಮಾಡ್ತಾರೆ ಅಲ್ಲಿ ಕೊರಿಯುವುದು. ನಾವು ಪೇಪರ್ ಅಲ್ಲಿ ಬರೀ ಲೇಖನ ಮಾಡ್ತೇವೆ, ಸುಮ್ಮನೆ ಅದ್ರ ಮೇಲೆ ಪೆನ್ ಇಟ್ಟಿರ್ತೇವೆ ಅಷ್ಟೇ, ಅದ್ರ ಮೇಲೆ ಸುಮ್ಮನೆ ಹಿಂಗಂದ್ರೆ ಅದು ಇಂಕ್ ಉದುರಿಸ್ತಾ ಹೋಗುತ್ತೆ. ಅಲ್ಲಿ ಹಾಗಲ್ಲ, ಆ ಭಾಗವನ್ನು ಕೊರೆದು ಬರ್ಬೇಕು. ಹಾಗಾಗಿ ವಿಲೇಖನ ಕರ್ಷಣ. ಇನ್ನು ಆಕರ್ಷಣ ಅಂದ್ರೆ
ಹೊರಗಿನಿಂದ ಎಳೆಯುತ್ತೆ. ಹಾಗಾಗಿ ಉಪಾಕರ್ಷತಿ, ಉಪ ಮತ್ತು ಆ ಎರಡು ಉಪಸರ್ಗ ಸೇರಿ ಆ ಕರ್ಷ ಧಾತುವಿಗೆ ಇನ್ನೊಂದರ್ಥ ಸೆಳೆಯುವುದು ಅಂತ. ಅದು ಆಂಗ್ ಉಪಸರ್ಗ ಇದ್ದಾಗ ಮಾತ್ರ ಗೊತ್ತಾಗುತ್ತೆ. ಕರ್ಷತಿ ಇದ್ದಾಗ್ಲೂ ಗೊತ್ತಾಗುತ್ತೆ ಕರ್ಷಕ್ಕೂ ಕೃಷ್ಣ ಕರ್ಷತಿ ಇತಿ ಕೃಷ್ಣ ಅಂತಾನೆ ಹೇಳುದು. ಆದ್ರೆ ಪ್ರಸಿದ್ಧ ಅರ್ಥ ಉಳುವುದು ಅನ್ನುವ ಅರ್ಥದಲ್ಲಿ ಬರುತ್ತೆ. ಸತ್ವಭಾಜಾಂ, ಸತ್ವಭಾಕ್, ಸತ್ವಭಾಜೌ, ಸತ್ವಭಾಜ, ಷಷ್ಠಿ ಬಹು ಪುಲ್ಲಿಂಗ. ಅಯಾಂಸಿ ಪುಲ್ಲಿಂಗ, ಸರಿ ನಪುಂಸಕಲಿಂಗ ದ್ವಿತೀಯ ಬಹು, ಮನಾಂಸಿ ಇದ್ದ ಹಾಗೆ. ಅಯಸ್ಕಾಂತ ಪುಲ್ಲಿಂಗ ಪ್ರಥಮ ಏಕ ಇವ ಅವ್ಯಯ ಸ್ವಕೋಭಿಹಿ ತೃತೀಯ ಬಹು. ಗಾಂ ಗಾವು ಗಾಹ ಗವಾ ಗೋಭ್ಯಾಂ ಗೋಭಿ. ಲಿಂಗದಲ್ಲೂ ಆಗತ್ತೆ, ಸ್ತ್ರೀಲಿಂಗದಲ್ಲೂ ಆಗತ್ತೆ. ಹನ್ನೊಂದನೇ ಪದ್ಯ, ನಾರಾಯಣಾತ್ಮ ಕಿಲ ಕಿಲ ನಂದನಸ್ತೆ. ಪರಾಯಣಾತ್ಮ ನಿಖಿಲಾತ್ಮನಾಂಚ. ಅಮುಷ್ಯ ಕೋವಾ ಗಣೇ ಗುಣೌಘಾನ್. ರಜಾಂಸಿ ಭೂಮೇರ್ ಗಣಯೇತ್ ಕವಿಶ್ಚ. ನಾರಾಯಣಾತ್ಮ ಹೇ ನಂದನ, ನಾರಾಯಣಾತ್ಮ ಕಿಲ, ನಿನ್ನ ಮಗ ಸಾಮಾನ್ಯ ಅಲ್ಲ, ನಾರಾಯಣನದ್ದೇ ಸ್ವರೂಪ. ಪರಾಯಣಾತ್ಮ ನಿಖಿಲಾತ್ಮ ಜಾನ, ಪರಾಯಣ ಅಂದ್ರೆ ಆಶ್ರಯ, ಪರಾಯಣ ಪರ ಅಯನ ಸ್ಥಾನ, ಶ್ರೇಷ್ಠವಾದ ನೆಲೆದಾಣ. ನಿಖಿಲಾತ್ಮ ಜಾನ, ಯಾರೆಲ್ಲ ಪರಮಾತ್ಮನನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಅವನನ್ನ ಪ್ರೀತಿಸ್ತಾರೋ ಅವ್ರು ಎಲ್ಲರಿಗೂ ಕೂಡ ಪರಮಾತ್ಮ ಒಂದು ಆಶ್ರಯ ಸ್ಥಾನ. ನಿಖಿಲಾತ್ಮನಾಂ, ನಿಖಿಲಾತ್ಮಜ ಅಂತೇನೆ ಏನು ಅಂತ ನೋಡ್ತಾ ಇದ್ದೆ. ನಿಖಿಲಾತ್ಮನಾಂ ಚ, ನಿಖಿಲ ಆತ್ಮರಿಗೆ, ಸಕಲ ಜೀವರಿಗೆ, ಸಕಲ ಜೀವಜಾತರಿಗೆ, ದೇವರ ನಂಬಲಿ ನಂಬದೇ ಆಶ್ರಯ ಅವನಿಗೆ. ಅವನು ಬೈಬೇಕಂದ್ರು ದೇವರೇ ಶಕ್ತಿ ಕೊಡ್ಬೇಕು. ನೀನ್ ಯಾರು, ಏನ್ ಮಾಡಿದ್ದಿ ನನಗೆ ಅಂತ ಅನ್ಬೇಕಂದ್ರು ಅವನಿಗೆ ಶಕ್ತಿ ದೇವರೇ ಕೊಡ್ಬೇಕು. ಹಾಗಾಗಿ ಪರಾಯಣ ಆತ್ಮ, ಬೈದ್ರು ಆತ್ಮ, ಬಯದೇದ್ರು ಆತ್ಮ, ಮುಖ್ಯ ಆಶ್ರಯಭೂತ ಅಂತ ಅರ್ಥ. ನಾರಾಯಣ ಅನ್ನೋದು ಭಗವಂತನ ಮೂಲ ರೂಪಕರು ಬಹಳ ಪ್ರಸಿದ್ಧವಾದ ಅರ್ಥ. ಈಗ ಪರಾಯಣಾತ್ಮ ಅಂದ್ರೆ ಯಾರು ಆಗ್ಬೋದು? ಮಧ್ಯದಲ್ಲಿ ಬೇರೆ ಯಾರಿಗೋ ಪರಾಯಣಾತ್ಮ ಅಂತ ಕರೆದು ಬಿಟ್ರೆ ಯಾರು ಅಂತ ಗೊತ್ತಾಗದೆ ಇರುತ್ತೆ. ನಾರಾಯಣ ಅಂತ ಕರೆದ್ರೆ ಮತ್ತೆ ಬೇರೆಯವರನ್ನು ಹೇಳಿ ಕೊಡ. ನಾರಾಯಣ ಅಂದ್ರೆ ಎಕ್ಸ್ಕ್ಲೂಸಿವ್ಲಿ ನಾರಾಯಣನಿಗೆ ಹೊಂದುವ ಮಾತು. ಕೆಲವು ವಿಶೇಷಣಗಳು ಬೇರೆ ಯಾರನ್ನು ಕೂಡ ಹೇಳುವುದಿಲ್ಲ. ರಮಾಧವ, ರಮಾಪತಿ, ದಾಮೋದರ ಅನ್ನುವ ಈ ಶಬ್ದಗಳು ಬೇರೆ ಯಾರನ್ನೂ ಹೇಳುದಿಲ್ಲ. ದಾಮೋದರ ಅಂತ ಕೃಷ್ಣನಿಗಿರೋ ವಿಶೇಷವಾದ ಹೆಸರು. ಅದು ಅದೊಂದರ್ಥ. ದಾಮ ಅಂದ್ರೆ ನಾಮದ ಹಗ್ಗವನ್ನ, ದೋಷವಿಲ್ಲದ ನಾಮದ ಹಗ್ಗವನ್ನು ಹೊಂದಿದವನು. ಉದರ ಅಂದ್ರೆ ದೋಷ ಇಲ್ಲದ್ದು, ದಾಮ ಅಂದ್ರೆ ಹಗ್ಗ. ನಮ್ಗಿರುವ ನಾಮ ನಮಗೆ ನಮ್ಮನ್ನು ಕರೆದ್ರು ಅಂತ ಒಂದು ಹೆಮ್ಮೆ ಬರುವ ಕಾರಣ ಇರುತ್ತೆ. ನಾವು ಆ ನಾಮದಿಂದ ಏನು ಇಲ್ಲ. ಆದ್ರೆ ಭಗವಂತನಿಗಿರುವ ನಾಮ ಅದು ಅವನನ್ನು ಎಳಿಯತ್ತೆ, ಅದ್ರ ಕಟ್ಟಿ ಹಾಕಲ್ಲ. ದಾಮ ಅಂದ್ರೆ ಹಗ್ಗ, ನಾಮ ಅನ್ನೋದೊಂದು ದಾಮ. ಅಲ್ಲಿದ್ರು ಗುರುರಾಜ ಅಂದ್ರೆ ನಿಮ್ಮನ್ನು ತಿರುಗುವಂತೆ ಮಾಡುತ್ತೆ, ಅದಕ್ಕದ ಹಗ್ಗ ಅದು. ಆದ್ರೆ ನಮ್ಗಿರುವ ಹಗ್ಗ ಅದು ನಮ್ಮನ್ನು ಕಟ್ಟಿ ಹಾಕತ್ತೆ, ಬೇಲಿ. ನೇಮ್ ಅಂಡ್ ಫೇಮ್ ಅನ್ನುವ ಬೇಲಿ ಅದು. ಭಗವಂತನಿಗೆ ನೇಮ್ ಫೇಮ್ ಅಲ್ಲ, ನಾಮದಲ್ಲಿ ಯಾನಿ ನಾಮಾನಿ ಗೌಣಾನಿ, ಅದು ಗುಣಕ್ಕೋಸ್ಕರ ಇರುವುದು ಹೊರತು ಕರೆಯುವುದಕ್ಕೋಸ್ಕರ ಇರುವುದಲ್ಲ. ದೇವರು ಯಾವ ಹೆಸರಿನಿಂದಲೂ ಕರಿಬಹುದು, ಅವನ ಹೆಸರಲ್ಲದ ಒಂದು ಶಬ್ದವೇ ಇಲ್ಲ, ಅವನ ಆಕೃತಿ ಅಲ್ಲದ ರೂಪವೇ ಇಲ್ಲ. ಅಂದ್ರ ಮೇಲೆ ಕರೀಲಿಕ್ಕೆ ಅಂತಿರುವುದ ನಾಮ. ಹಾಗಾದ್ರೆ ಅವನ ದಾಮ, ಅವನ ನಾಮ ಅವನಿಗೆ ಹಗ್ಗ ಆದ್ರೂ ಕೂಡ ಬಂಧಿತ ಅಲ್ಲ, ಉದರ. ದೋಷ ಇಲ್ಲದ ದಾಮ, ನಾಮವನ್ನು ಹೊಂದಿದವ ಅದು. ಈ ದಾಮೋದರ ಅಂತ ನಾವು ಬರೀ ಈ ಅರ್ಥ ಹೇಳಿದ್ರೆ ಕೃಷ್ಣಾವತಾರಕ್ಕೆ ಮಾತ್ರ ಆಯ್ತು. ರಾಮಾವತಾರ, ವೇದವ್ಯಾಸ ಅವತಾರ ಅದಕ್ಕೂ ಈ ದಾಮೋದರ ಅನ್ನುವ ಶಬ್ದ ಇದ್ರೆ ಅರ್ಥ ಬರುತ್ತೆ. ಆ ಅರ್ಥವನ್ನ ಬೇಕಾದಷ್ಟು ಕಡೆ ಪ್ರಯೋಗ ಮಾಡಿದ್ದಾರೆ. ಬೇರೆ ನರಸಿಂಹನಿಗೂ ದಾಮೋದರ ಅಂತಾರೆ. ಅಲ್ಲಿ ಎಲ್ಲಿದೆ, ಯಾವ ಹಗ್ಗ ಕಟ್ಟಬೇಕು ಅವನನ್ನ? ಅದರಿಂದಾಗಿ ಪ್ರಾಕೃತವಾದ ಅರ್ಥ, ಅಪ್ರಾಕೃತವಾದ ಅರ್ಥ ಅಂತ ಎರಡಿದೆ. ಪ್ರಾಕೃತ ಅಂದ್ರೆ ಭಗವಂತ ಪ್ರಾಕೃತ ಅಲ್ಲ,
ನಮಗೆ ಒಂದು ಪ್ರಕೃತಿಯ ಸಂಬಂಧದಿಂದ ಕಂಡ ಭಗವಂತ. ಅಂದ್ರೆ ಈ ವಸುದೇವ ದೇವಕಿ ಅನ್ನುವ ಪ್ರಕೃತಿ ಇದೆ, ಸಂಬಂಧದಿಂದ ಬಂದ ಶರೀರದಿಂದ ಕೃಷ್ಣನ ಪರಿಚಯ ಆಗಿರುವುದು. ಅದಕ್ಕಿಂತ ಪೂರ್ವದಲ್ಲಿ ಕೃಷ್ಣ ಇದ್ದಾನೆ, ಈಗಲೂ ಇದ್ದಾನೆ, ಆ ರೂಪ ಯಾವಾಗ್ಲೂ ಇದೆ. ನಾವೀಗ ಹೇಳ್ತಾ ಇರೋದನ್ನು ಕೇಳಿಸ್ಕೊಳ್ತಾ ಇದೆ, ಆದ್ರೆ ನಮಗೆ ಅದರ ಅರಿವು ನೆನಪಾಗುದು ಕೃಷ್ಣ 106.5 ವರ್ಷಗಳ ಕಾಲ ಇದ್ದ ಅನ್ನೋದು ಮಾತ್ರ ತಲೆಯಲ್ಲಿ ಉಳಿಯುತ್ತೆ. ಹಾಗಾಗಿ ಅದು ಪ್ರಾಕೃತ ಅಂತ ಆಗುತ್ತೆ, ಅದು ಕಾಲಕ್ಕೆ ಸೀಮಿತ ಮಾಡುತ್ತೆ, ಮಥುರೆಗೆ ನಿಲ್ಲಿಸಿಬಿಡುತ್ತೆ, ದ್ವಾರಕೆಗೆ ತಂದು ಕೊಡುತ್ತೆ, ತಪ್ಪಿ ತಪ್ಪಿ ಸ್ವಲ್ಪ ಎಚ್ಚರ ಆಯ್ತು ಅಂತಂದ್ರೆ ಉಡುಪಿ ತನಕ ಬರುತ್ತೆ, ಅದ್ರ ಆಚೆಗೆ ಹೋಗಲ್ಲ. ಆದ್ರೆ ಉಡುಪಿಯ ಆಚೆಗೂ ದ್ವಾರಕೆಯ ಈಚೆಗೂ ಎಲ್ಲ ಕಡೆಗೂ ಕೃಷ್ಣ ಈಗಲೂ ಅನಂತ ರೂಪದಿಂದ ಭಗವಂತ ಇದ್ದಾನೆ ಅನ್ನುವಾಗ ಅದ್ರಲ್ಲಿ ಕೃಷ್ಣ ರೂಪವೂ ಇದೆ. ಆದ್ರೆ ನಮ್ಗೆ ಪ್ರಕೃತಿ ಬಂಧಿತವಾದ ಆಲೋಚನೆಗಳೇ ಕಾಡುತ್ತೆ, ಅದರಿಂದಾಗಿ ಅಪ್ರಾಕೃತವಾಗಿಯೂ ಭಗವಂತ ನನ್ನ ನೆನಪಿಸಿಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ವಿಷ್ಣು ಸಹಸ್ರನಾಮ ಅದಕ್ಕೆ ಗೌಣ ಅಂತ ಹೇಳಿದ್ರು. ಕಾಲದ ಗುಣ ಅಲ್ಲ, ಕಾಲದ ಒಂದು ಗುಣದ ಅರ್ಥ ಇದೆ, ಅದು ಕೂಡ ಭಗವಂತನನ್ನು ನಮ್ಮ ಹತ್ತಿರಕ್ಕೆ ತರಲಿಕ್ಕೋಸ್ಕರ ಬೇಕಾಗುವ ಒಂದು ಲೌಕಿಕ ಘಟನೆ. ಆದ್ರೆ ಆ ಘಟನೆಯಿಂದ ನಾವು ಅಲೌಕಿಕವಾದ ಕಡೆಗೆ ಸಾಗಬೇಕು, ಲೋಕಾತೀತನಡೆಗೆ ಸಾಗಬೇಕು, ಲೋಕದ ಸಂಬಂಧದ ಜೊತೆಗೆ. ಅದನ್ನಾಗಿ ನಾರಾಯಣಾತ್ಮ ನ ಅಂದ್ರೆ ಇಲ್ಲ, ಅ ಅಂದ್ರೆ ಇಲ್ಲ, ರಾ ಅಂದ್ರೆ ಇಲ್ಲ, ರೀಂಕ್ಷಯೇ ನಾಶ ಹೊಂದಿದ್ದು, ಯ ಅಂದ್ರೆ ಯಾಪೈತಿ ದೂರ ಕೂಡಿಸಿದ್ದು, ಯ ಅಂದ್ರೆ ಇಲ್ಲ ಅಥವಾ ಅಲ್ಲ, ಮತ್ತೆ ಣ ಅಂದ್ರೆ ನ ಅಂದ್ರೆ ಇಲ್ಲ, ಇಲ್ಲ 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 ಅಂದ್ರೆ ನೀನು ತಿಳಿದ ಹಾಗಿಲ್ಲ. ವಿಲಕ್ಷಣ 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 ವಿಲಕ್ಷಣ, ಅವನು ಮಣ್ಣೋ ನ, ಅವನು ನೀರೋ ಅ, ಅವನು ಗಾಳಿಯೋ ಅ ಯ, ಅವನು ಬೆಳಕೋ ಅ, ಅವನು ಯಾ ಅಂತ ಇದ್ರಲ್ಲಿ ಮತ್ತೆ ಆ ಇದೆ, ಮತ್ತೆ ನ ಅನ್ನುವ ಶಬ್ದ ತಗೊಂಡ್ರೆ ನ ಅದು ಆಕಾಶ ಅದು ಅಲ್ಲ, ಇದೆಲ್ಲ ಸೇರಿ ಇನ್ನೇನಾದ್ರೂ ಒಂದು ಹೊಸ್ತು ಅದು ಅಲ್ಲ, ನೀನೇ ತಿಳಿದ ಯಾವುದೂ ಅಲ್ಲ ಅನ್ನುವ ಪರಮ ವಿಲಕ್ಷಣ ಅನ್ನೋದು ನಾರಾಯಣ ಶಬ್ದದ ಎಕ್ಸ್ಕ್ಲೂಸಿವ್ ಆದ ಭಗವಂತನ ರೂಪ. ಆ ನಾರಾಯಣನೇ ನಿನ್ನ ಮನೇಲಿ ರಾಮನಾಗಿ ಹುಟ್ಟಿದ್ದಾನೆ ಅಂದ್ಮೇಲೆ ಅವನಿಗೆ ಯಾವ ದೋಷ ಇದೆ, ಯಾವ ಅಧಿಕಾರದ ಅಪೇಕ್ಷೆ ಇದೆ? ಅವನಿಗೆ ಬೇಕಿಲ್ಲ, ಜನಗಳಿಗೆ ಬೇಕು. ಅದು ಹಿಂದೆ ಹೇಳಿದ ನೈಸರ್ಗಿಕವಾದ ಗುಣಗಳಿದೆ ಅಂತ ಹೇಳಲಿಕ್ಕೆ ಕೊಟ್ಟ ವಿಶೇಷಣೆ. ಈಗ ಅವನಲ್ಲಿ ಗುಣ ಇರುವುದು ತಂದುಕೊಂಡದ್ದಲ್ಲ, ಇರುವುದು ಅದು ಸಹಜವಾಗಿಯೇ ಅವನ ಜೊತೆಗೆ ಇರುವ ಗುಣ. ಹಾಗಾಗಿ ನಾರಾಯಣಾತ್ಮಕಿಲ ತೇ ನಂದನಃ, ನಿನ್ನ ಮಗ ಸಾಮಾನ್ಯ ಅಲ್ಲ, ನಾರಾಯಣನದೇ ಆತ್ಮ ಸ್ವರೂಪ, ನಾರಾಯಣನೇ ನಿನಗೆ ಮಗನಾಗಿ ಹುಟ್ಟಿದ್ದಾನೆ. ಹಾಗೆಯೇ ಪರಾಯಣಾತ್ಮ ನಿಖಿಲ ಜೀವರಿಗೆ, ಪ್ರಜೆಗಳಿಗೆ ಮಾತ್ರ ಅಲ್ಲ, ಪ್ರಜೆಗಳಲ್ಲದವರಿಗೂ ಕೂಡ ಅವನೇ ಆಶ್ರಯ. ಈಗ ಬೇರೆ ರಾಷ್ಟ್ರದಲ್ಲಿ ನಿನ್ನ ಚೌಕಟ್ಟಿನೊಳಗೆ ಬಾರದ ವ್ಯವಸ್ಥೆಗೆ ರಾಮ ಒಡೆಯನಲ್ವಾ ಅಂದ್ರೆ ಅವರಿಗೂ ಒಡೆ ಇವನೇ. ಅವ್ರು ನಂಬಲಿ ನಂಬದೇ ಇರ್ಲಿ, ಯಾವುದೋ ಕಾಡಲ್ಲಿ ಒಂದಿಷ್ಟು ಜನ ಕಾಡು ಜನರಿದ್ದಾರೆ, ರಾಮ ಅಂದ್ರೆ ಯಾರು ಅಂತಾನೆ ಗೊತ್ತಿಲ್ಲ. ಗೊತ್ತಿಲ್ಲ ಅಂದ ತಕ್ಷಣ ಅವರಿಗೆ ರಾಮನ ಸಂಬಂಧ ಇಲ್ಲ ಅಂತ ಅನ್ಕೊಂಡ್ರೆ ಆಗುದಿಲ್ಲ. ರಾಮ ಅವರಿಗೂ ರಾಜನೇ, ಅವರಿಗೂ ಕೂಡ ಪರಾಯಣಾತ್ಮ. ಅಮುಷ್ಯ ಕೋವ ಗಣಯೇ ಗುಣೋ ಖಾನ್, ಇವನ ಗುಣಗಳ ಸಮೂಹವನ್ನ ಯಾರು ತಾನೇ ಗಣಯೇ ಲೆಕ್ಕಿಸಿ, ಯಾರು ಯಾರಿಗೆ ಲೆಕ್ಕ ಹಾಕ್ಲಿಕ್ಕೆ ಬರುತ್ತೆ? ಭಗವಂತನ ಗುಣಗಳು ಇಷ್ಟೇ. ಆ ನಾನು ತುಂಬಾ ದಿವಸದಿಂದ ಲೆಕ್ಕ ಹಾಕ್ತಾ ಇದ್ದೇನೆ, ನಾನು CA ಮಾಡಿ 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 ಕಂಪನಿ ಯಾವ್ದು ಏನ್ ಮಾಡುತ್ತೆ ಅನ್ನೋ ನಂಗೆ ಕ್ಷಣ ಮಾತ್ರದಲ್ಲಿ ಗೊತ್ತಾಗುತ್ತೆ. ಹಾಗೆ ದೇವರ ಗುಣಗಳನ್ನು ನಾನು ಲೆಕ್ಕ ಹಾಕ್ಬೋದು. ಸಮುದ್ರದ ಬದಿಗೆ ಹೋಗಿ ಆ ಕಡೆಯಿಂದ ಈ ಕಡೆ ತನಕ ಎಷ್ಟು ಹೊಯ್ಗೆ ಇದೆ, ಎಷ್ಟು ಕಾಳಿದೆ ಅಂತ ಯಾರಾದ್ರೂ ಒಬ್ಬ ಲೆಕ್ಕ ಹಾಕ್ತಾನೆ ಅಂತ ಅನ್ನೋದು ಸತ್ಯ ಆದ್ರೆ ಇದು ಸತ್ಯ ಆಗುತ್ತೆ. ಭೌತಿಕವಾದ ಈ ವಸ್ತುವನ್ನೇ ಪರಮಾತ್ಮನಿಗೆ ಇಡೀ ಪ್ರಪಂಚವೇ ಒಂದು ಹೆಬ್ಬೆರಳ ಉಗುರ ಬದಿಯ ಕೊನೆಯ ತುದಿಯ ಸಣ್ಣ ಕಣವೂ ಅಲ್ಲ. ಅಂದಮೇಲೆ ಅದರ ಮಧ್ಯದಲ್ಲಿರುವ ಯಾವುದೋ ಒಂದು ಸಣ್ಣ ಸರೋವರ ಸಮುದ್ರದ ಬದಿಯ ದಂಡೆಯ ಲೆಕ್ಕ ಮಣ್ಣಿನ ಲೆಕ್ಕ ಹಾಕ್ತೇನೆ ಅಂತ ಕೂತ ಅದೇ ಆಗದೆ ಇದ್ದವನಿಗೆ ಭಗವಂತನ ಗುಣ ಲೆಕ್ಕ ಹಾಕ್ಲಿಕ್ಕೆ ಆಗುತ್ತಾ? ಅಮುಷ್ಯ ಕೋವ ಗಣಯೇತ್ ಗುಣೋಘಾನ್, ರಜಾಂಸಿ ಭೂಮೇಹಿ ಗಣಯೇತ್ ಕವಿಶ್ಚ. ಕೋವ ಕವಿಹಿ ಭೂಮೇಹಿ ರಜಾಂಸಿ ಗಣಯೇತ್, ಭೂಮಿಯಲ್ಲಿ ಧೂಳು ಎಷ್ಟಿದೆ ಒಬ್ಬ ಲೆಕ್ಕ ಹಾಕ್ಲಿ ಕೂತ. ಅವನಿಗೆ ಬೇರೆ ಕೆಲಸ ಇಲ್ಲ, ಅದಕ್ಕೋಸ್ಕರ ಈ ಕೆಲಸ ಮಾಡ್ತಾನೆ. ಲೆಕ್ಕ ಹಾಕಿ ಏನು ಉಪಯೋಗ ಇಲ್ಲ, ಲೆಕ್ಕ ಹಾಕ್ಲಿಕ್ಕೂ ಬರಲ್ಲ. ಅಂದಮೇಲೆ ಧೂಳಾಗಿ ಒಂದು ಭೂಮಿಯೇ ಅವನ ಕಾಲ ಬುಡದಲ್ಲಿ ಕಣವಾಗಿರ್ಬೇಕಾದ್ರೆ ಭೂಮಿಯಲ್ಲಿರುವ ಕಣ ಧೂಳುಗಳನ್ನೇ ಲೆಕ್ಕಿಸಲಾರದವನಿಗೆ ಭಗವಂತನಲ್ಲಿ ಲೆಕ್ಕಿಸಲು ಹೇಗೆ ತಾನೇ ಸಾಧ್ಯ ಅನ್ನುವ ಈ ಎಚ್ಚರ ನಿನಗೂ ಇರಬೇಕು ಅನ್ನೋದನ್ನ ಹೇಳ್ತಾ ಇದ್ದಾರೆ.
ಕವಿ ಅಂದ್ರೆ ಇಲ್ಲಿ ಒಬ್ಬ ಕವಿ ಅಂದ್ರೆ ಒಬ್ಬ ಬುದ್ಧಿವಂತ ಅಂತ ಇಟ್ಕೊಳ್ಬಹುದು. ಇನ್ನು ಕವಿ ಅಂತ ಚತುರ್ಮುಖನಿಗೆ ಹೆಸರಿದೆ. ಹೃದಯ ಆದಿ ಕವಯೇ ಮೊದಲ ಕವಿ. ಹೀಗಿರುವ ಕವಿ ಭೂಮಿ ಅವನಿಗಾಗತ್ತೆ, ಯಾಕಂದ್ರೆ ಅವನು ಸಮಗ್ರ ಭೂಮಿ, ಅವನಿಗೆ ಶರೀರ, ಅವನಿಗೆ ಅವನ ಶರೀರದ ಮಿತಿಯ ಬಗ್ಗೆ ಪರಮಾತ್ಮನಿಂದಾಗಿ ಅರಿವು ಬರುತ್ತೆ. ಲೋಕದ ಕವಿ ನ ಗಣಯೇ ಕವಿಶ್ಚ ಗಣಯೇ, ಭೂಮಿಯ ಧೂಳನ್ನ ಒಬ್ಬ ಚತುರ್ಮುಖ ಲೆಕ್ಕ ಹಾಕಿ ಯಾನು, ಆದ್ರೆ ಚತುರ್ಮುಖ ಪರಮಾತ್ಮನ ಗುಣನ ಲೆಕ್ಕ ಹಾಕ್ಲಿಕ್ಕೆ ಆಗಲ್ಲ. ಆದ್ರೆ ಇದಕ್ಕೆ ಮಿತಿ ಇದೆ, ಅದಕ್ಕೆ ಮಿತಿ ಇಲ್ಲ ಅಂತ ಹೇಳಿದ ಹಾಗಾಯ್ತು. ಕವಿಶ್ಚ ಗಣಯೇ ನ ಕೋಪಿ, ಬೇರೆ ಯಾರಿಗೂ ಆಗಲ್ಲ. ಹಾಗಾಗಿ ಅವನು ಸ್ವಲ್ಪ ದೇವರನ್ನ ಪರಿಚಯ ಮಾಡ್ಕೊಳ್ತಾನೆ, ಅದು ಸಮಗ್ರ ಅಲ್ಲ ಸ್ವಲ್ಪ. ಅವನಿಗೂ ಅದೊಂದು ಇಡೀ ಜೀವಮಾನ ಎಲ್ಲ ಲೆಕ್ಕ ಹಾಕಿದ್ರೆ ದೇವರ 0.00000000 ಅಂತ ಒಂದು 25 ವರ್ಷ ಹೇಳಿದ್ಮೇಲೆ ಒಂದು ಹಾಕಿದ್ರೆ ಎಷ್ಟು ಬರಬಹುದು, ಅಷ್ಟು ಜ್ಞಾನ ಪರಮಾತ್ಮನ ಬಗೆಗೆ ಬರಬಹುದು. ಬ್ರಹ್ಮಾಪಿ ತನ್ನ ಜಾನಾತಿ ಈಶತ್ ಸರ್ವೋಪಿ ಜಾನತೆ, ಸರ್ವೋಪಿ ಈಶತ್ ಜಾನತೆ, ಬ್ರಹ್ಮಾಪಿ ತತ್ ತತ್ ಸ್ವರೂಪನಾದ ಪರಮಾತ್ಮನನ್ನ ನ ಜಾನಾತಿ, ಸಮಗ್ರವಾಗಿ ತಿಳಿಯುವುದು ಸಾಧ್ಯ ಇಲ್ಲ. ನಾರಾಯಣ ಆತ್ಮ, ನಾರಾಯಣ ಆತ್ಮ ಯಸ್ಯ ಸಹ, ನಾರಾಯಣ ಆತ್ಮ ಪರಾಯಣ ಆತ್ಮ ಯಸ್ಯ ಸಹ ಪರಾಯಣ ಆತ್ಮ ಕಿಲ ಅವ್ಯಯ ನಂದನ ಪುಲ್ಲಿಂಗ ಪ್ರಥಮ ಏಕ ತೇ ಷಷ್ಠಿ ಏಕ ಕಿ ನಿಖಿಲಾತ್ಮನ ನಿಖಿಲ ಆತ್ಮನಃ ನಿಖಿಲಾಶ್ಚ ತೇ ಆತ್ಮನಃ ನಿಖಿಲಾತ್ಮನಃ, ಬಹಳವಾದ ಲೆಕ್ಕ ಇಲ್ಲದ ಜನರು. ಷಷ್ಠಿ ಬಹು ಆತ್ಮನ ಅಮುಷ್ಯ ಷಷ್ಠಿ ಏಕ ಕಹ ವಾ ಅವ್ಯಯ ಗಣಯೇತ್ ಗಣಸಂಖ್ಯಾನೆ ಧಾತು ಗಣಯತಿ ಗಣಯೇತ್ ವಿಧಿಲಿಂಗ್ ಪ್ರಥಮ ಏಕ ಗುಣಾನಾಂ ಓಘಃ ಗುಣೌಘಃ ತಾನ್ ಗುಣೌಘಾನ್ ದ್ವಿತೀಯ ಬಹು ರಜಾಂಸಿ ರಜಃ ರಜಸಿ ರಜಾಂಸಿ ದ್ವಿತೀಯ ಬಹು ಭೂಮೇಃ ಷಷ್ಠಿ ಏಕ ಗಣಯೇತ್ ಮತ್ತೆ ಅದೇ ವಿಧಿಲಿಂಗ್ ಪ್ರಥಮ ಏಕ ಕವಿಹಿ ಚ ಕವಿಶ್ಚ ಶ್ಚುತ್ವ ಸಂಧಿ ಕವಿಹಿ ಇಕಾರಾಂತ ಪುಲ್ಲಿಂಗ ಪ್ರಥಮ ವಿಭಕ್ತಿ ಏಕವಚನ ಅಣೋರಣೀಯಾನ್ ಮಹತೋ ಮಹೀಯಾನ್ ಗುರೋರ್ಗರೀಯಾಂಶ್ಚ ಲಘೋರ್ಲಘೀಯಾನ್ ಈಶ ಸಮಸ್ತಸ್ಯ ಚ ಕಸತ್ಯ ಕಾಮಃ ಸ್ವತಂತ್ರ ಐಶ್ವರ್ಯ ಯುತೋಯಮೇತತ್ ಏವಂ ಯುತೋಯಮೇವಂ ಯುತೋಯಂ ಏವಂ ಯುತೋಯಮೇವಂ. ಏನು ಇನ್ನೂ ಹೇಳಬೇಕು ಅಂದ್ರೆ ಅವನ ವಿಷಯದಲ್ಲಿ ಅಣೋರಣೀಯ, ಅಣುವಿಗಿಂತಲೂ ಅಣು. ಮಹತೋ ಮಹೀಯ ಮಹತಃ, ಮಹತ್ತತ್ವ ಅಂದ್ರೆ ಆಕಾಶ, ಮಹತ್ ಪರಮ ಮಹತ್ ಅಂದ್ರೆ ಆಕಾಶ ಅಥವಾ ಕಾಲ. ಆ ಕಾಲಕ್ಕಿಂತಲೂ ಆಚೆಗಿದ್ದಾನೆ. ಕಾಲ ಅವನ ಕೈಯೊಳಗಿದೆ, ಆಕಾಶ ಅವನ ಕೈಯೊಳಗಿದೆ. ಹಾಗಾಗಿ ಆಕಾಶವೂ ಅವನ ಮುಂದೆ ಚಿಕ್ಕದೆ. ಅಣುವಾದಂತಹ ಜೀವ ಪರಮಾಣುವಿಗಿಂತಲೂ ಚಿಕ್ಕದು, ಸ್ಮಾಲರ್ ದ್ಯಾನ್ ಅನ್ ಆಟಮ್. ಅಂಥವನಿಗಿಂತಲೂ ಪರಮಾತ್ಮ ಅದರ ಹೃದಯದ ಮಧ್ಯದಲ್ಲಿ ಇದ್ದು ಅದಕ್ಕಿಂತ ಚಿಕ್ಕವನಾಗಿದ್ದ. ಇನ್ನು ಗುರೋರ್ ಗರೀಯಾನ್, ಯಾರು ದೊಡ್ಡವರು ಅಂತಿದ್ದಾರೆ ಬ್ರಹ್ಮಾದಿ ದೇವತೆಗಳು. ಇದು ಎರಡು ಜಡವಾದ ವಸ್ತುವಿನಲ್ಲಿ ಇಟ್ಟುಕೊಂಡು ಮಾತಾಡಿದ್ರೆ ಹೀಗೆ, ಪರಮಾಣುವಿಗಿಂತ ಚಿಕ್ಕವನು, ಪರಮ ಮಹತ್ತಾದಂತ ಆಕಾಶಕ್ಕಿಂತ ದೊಡ್ಡವನು. ಜೀವದಲ್ಲಿ ಇಟ್ಟುಕೊಂಡ್ರೆ ಜಡದ ವಸ್ತುವಿನಲ್ಲಿ ಅಣೋರಣೀಯಾನ್ ಮಹತೋಮಹೀಯಾನ್, ಚೇತನ ಪ್ರಪಂಚಕ್ಕೆ ಹೋದ್ರೆ ಗುರೋರ್ ಗರೀಯಾನ್ ಜಗದ್ಗುರು, ಇದೆಲ್ಲ ಗುರುಗಳು. ಉಳಿದ ಜೀವಜಾತಗಳೆಲ್ಲವೂ ಕೂಡ ಗುರುಗಳೇ, ಆದ್ರೆ ಇವನು ಗುರು ಮಹಾಗುರು, ಮಹಾಗುರು ಆದ್ರಿಂದಾಗಿ ಗುರೋರ್ ಗರೀಯಾನ್ ಗರೀಯಾನ್ ಅಪಿ ಗುರೋಹ ಅಪಿ ಗರೀಯಾನ್ ಲಘೋಹ ಅಪಿ ಲಘೀಯಾನ್. ಈಗ ಜೀವ ಇಟ್ಕೊಂಡ್ರೆ ಜೀವವೇ ಲಘು,
ಪರಮ ಲಘು 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 ಅಂದ್ರೆ ಜೀವ. ಒಂದು ಅತ್ಯಂತ ತೆಳ್ಳಗಾದ ಕುದುರೆಯ ಹೃದಯ ಬಾಲವನ್ನು ಮತ್ತೆ 10,000 ಬಾರಿ ಕತ್ತರಿಸಿದ್ರೆ ಎಷ್ಟು ಚಿಕ್ಕದಾಗುತ್ತೋ ಅದು ನಮಗೆ ಅಂದಾಜಿಗೋಸ್ಕರ ಹೇಳುವ ಒಂದು ಜೀವದ ಅಳತೆ. ಅದಕ್ಕಿಂತಲೂ ಚಿಕ್ಕದು. ಅಂತಹ ಲಘುವಿಗಿಂತಲೂ ಪರಮಾತ್ಮ ಲಘಿಯ. ಆದ್ರೆ ಆ ಲಘಿಯಾನಾಗಿದ್ದಾಗಲೂ ಅವನು ಅಟ್ ಎ ಟೈಮ್ ಅಣುರ್ ಬೃಹತ್, ಋಷಃ ಸ್ಥೂಲ, ಗುಣಭೃತ್ ನಿರ್ಗುಣ. ಆ ಚಿಕ್ಕ ಸ್ವರೂಪದಲ್ಲೂ ಅನಂತ ಜಗತ್ತಿನ ಎಲ್ಲ ವಸ್ತುವನ್ನು ಕೂಡ ಬಲ್ಲವನಾಗಿರ್ತಾನೆ. ಅನಂತ ವಸ್ತುವಿನಲ್ಲಿ ತುಂಬಿಕೊಂಡವನೇ ಆಗಿರ್ತಾನೆ. ಅದಕ್ಕೂ ಇದಕ್ಕೂ ಭೇದ ಇಲ್ಲ, ಅದಕ್ಕೂ ಇದಕ್ಕೂ ವ್ಯತ್ಯಾಸ ಇಲ್ಲ. ಈಶಃ, ಯಾಕೆಂದ್ರೆ ಅದೇ ಅವನ ಸಾಮರ್ಥ್ಯ. ಈಶ ಅಂದ್ರೆ ಈಶನ ಶೀಲ, ಒಡೆತನ. ಒಡೆತನ ಸಮಸ್ತಸ್ಯ. ಅದೋ ಒಂದು ಕಾಲದಲ್ಲಿ ಅವನಿಗೆ ಅವನು ಹೇಳಿದ ಹಾಗೆ ಕೇಳುವ ಒಂದಿಷ್ಟು ಬೀಲಗಳು ಬಾಲಗಳು ಇದ್ದಾವೆ, ಅವುಗಳನ್ನು ನಡೆಸ್ಕೊಂಡು ಹೋಗ್ತಾನೆ ಅಲ್ಲ. ಸಮಸ್ತ ಕಾಲಕ್ಕೆ, ಸಮಸ್ತ ದೇಶಕ್ಕೆ, ಸಮಸ್ತಸ್ಯ ಕಾಲಸ್ಯ ಸಮಸ್ತಸ್ಯ ದೇಶಸ್ಯ. ಸಮಸ್ತ ಅನ್ನೋದು ಎಲ್ಲದಕ್ಕೂ ಸಂಬಂಧ ಪಡುತ್ತೆ. ಸತ್ಯಕಾಮ, ಬಯಸಿದ್ದನ್ನ ಬಯಸುವಾಗಲೇ ನಡೆಸಬಲ್ಲವ. ನಾವು ಬಯಸಿ ನಮ್ಗೆ ದುಃಖ ಯಾಕೆ ಅಂದ್ರೆ, ನಾವು ಬಯಸಿದ್ಮೇಲೆ 50 ವರ್ಷ ಆದ್ಮೇಲೆ ಆದ್ರೂ ಆಗ್ಬೋದು, ಕೆಲವೊಮ್ಮೆ ಆಗದೇ ಹೋಗ್ಬೋದು. ಅಲ್ಲಿ ತನಕ ಕಾಯಬೇಕಾದ್ರೆ ನಮ್ಗೆ ದುಃಖ. ಇಚ್ಛಾ ಮಾತ್ರ ಪ್ರಭು ಸೃಷ್ಟಿ. ಅವನು ಬಯಸಿದ ಅನ್ನುವ ಕ್ರಿಯೆಯೇ ಸೃಷ್ಟಿ. ಬಯಸಿದ ಮೇಲೆ ಮತ್ತೆ ಮಧ್ಯದಲ್ಲಿ ಒಂದು ಗ್ಯಾಪ್ ಇಲ್ಲ, ಅದರಿಂದಾಗಿ ಅವನಿಗೆ ದುಃಖ ಇಲ್ಲ. ಅದೇ ಅವನ ಈಶತ್ವ, ಅದೇ ಸಾಮರ್ಥ್ಯ. ಬಯಸಿದ ಅನ್ನೋದೇ ಸೃಷ್ಟಿ. ನಾವು ಬಯಸಿದ ಮೇಲೆ ಆದ್ರೆ ಆಯ್ತು, ಹೋದ್ರೆ ಹೋಯ್ತು, ಹತ್ತಿ ಬೆಳೆಯಿತು. ಹಾಗಾಗಿ ನಮ್ಗೆ ಸತ್ಯಕಾಮ ಅನ್ನುವ ಟೈಟಲ್ ಇಲ್ಲ. ಯಾರ ಕಾಮನೆಗಳು ಆ ಕ್ಷಣವೇ ಸತ್ಯವಾಗುತ್ತೋ ಅವನು ಸತ್ಯಕಾಮ. ಮತ್ತೆ ಯಾವುದು ಆಗುತ್ತೋ ಅದನ್ನೇ ಅವನು ಮಾಡ್ತಾನೆ ಹೊರತು ಜೀವವನ್ನ ದುರ್ಯೋಧನನ್ನ ಬದಲಾಯಿಸಿ ಒಳ್ಳೆಯವನನ್ನಾಗಿ ಮಾಡುದು ಮಾಡಲ್ಲ. ಯಾವುದು ಸತ್ಯ ಅದನ್ನೇ ಕಾಮಿಸ್ತಾನೆ. ದುರ್ಯೋಧನ ಯಾವತ್ತಿದ್ರೂ ದುಷ್ಟನೆ. ಅವನ ಸ್ವಭಾವವನ್ನ ಶಕ್ತಿ ಇದೆ ಅಂತ ಬದಲಾಯಿಸುವ ದಬ್ಬಾಳಿಕೆಗೆ ಹೋಗಲ್ಲ. ಹಾಗ ಮಾಡಿದ್ರೆ ಒಳ್ಳೆಯವನಿಗೆ ಕಷ್ಟಪಟ್ಟು ಒಳ್ಳೆಯವನು ಅನ್ನುವ ನಡೆಯನ್ನ ತೋರಿದ್ದಕ್ಕೆ ಏನರ್ಥ? ಎಲ್ಲರಿಗೂ ಸಮಾನತೆ, ಕಷ್ಟಪಟ್ಟು ಬರೆದವನಿಗೂ 100 ಮಾರ್ಕು, ತಿರುಗಿ ಪೋಲಿ ತರ ಓಡಾಡ್ಕೊಂಡಿದ್ದವನು ಅವತ್ತೇ ಬಂದು ಖಾಲಿ ಪೇಪರ್ ಕೊಟ್ಟವನಿಗೂ 100 ಮಾರ್ಕು. ಹಾಗಾದ್ರೆ ಶ್ರಮ ಪಟ್ಟವನ ಬೆಲೆ ಏನು? ಅದೇ ಪಾರ್ಶಿಯಾಲಿಟಿ ನಿಜವಾಗಿ. ಹೊರತು ದುರ್ಯೋಧನನನ್ನ ಚೇಂಜ್ ಮಾಡುವ ಶಕ್ತಿ ಭಗವಂತನಿಗಿದೆ ಎಂದಲೇ ಯಾಕೆ ಚೇಂಜ್ ಮಾಡಬಾರ್ದಿತ್ತು? ದೇವರದ್ದು ಪಕ್ಷಪಾತ ಅಲ್ವಾ? ಅವನಿಗೆ ಬೇಕಾದ ಪಾಂಡವರೇ, ಪಾಂಡವರನ್ನು ಒಳ್ಳೆಯವರನ್ನಾಗಿ ಅವನು ಮಾಡಿದ್ದಲ್ಲ, ಪಾಂಡವರು ಒಳ್ಳೆಯವರಾಗಿ ಇದ್ದದ್ದು. ಹಾಗಾಗಿ ಒಳ್ಳೆತನವನ್ನ ಅವರಿಗೆ ತೋರಿಸಿದ. ಇವನಲ್ಲಿ ಒಳ್ಳೆತನ ಇರ್ಲಿಲ್ಲ, ಅದರಿಂದಾಗಿ ಅವನ ಒಳ್ಳೆತನಕ್ಕೆ ಫಲ, ಒಳ್ಳೆತನ ಅನ್ನೋದು ಇರ್ಲಿಲ್ಲ, ಅದರಿಂದಾಗಿ ಅವನ ಕೆಟ್ಟತನದ ಫಲವನ್ನೇ ಉಂಡ. ಹಾಗಾಗಿ ಸತ್ಯಕಾಮ, ಯಾವುದು ಸತ್ಯವು? ಸತ್ಯ ಅಂದ್ರೆ ಎಲ್ಲ ಕಾಲದಲ್ಲೂ ಒಂದೇ ರೀತಿಯಾಗಿರುವ ಸ್ವಭಾವದ ಜಗತ್ತು, ಅದನ್ನೇ ಕಾಮಿಸ್ತಾನೆ. ಅದು ಹೇಗಿದೆಯೋ ಹಾಗೆ ಇರ್ಲಿಕ್ಕೆ ಒಡಗೊಡು, ಬಿಡುವುದು ಅಂತ ಉಂಟಲ್ವಾ, ಅದು ದೊಡ್ಡ ತಾಕತ್ತು. ಬದಲಾಯಿಸೋದು ದೊಡ್ಡ ಕೆಲಸ ಅಲ್ಲ, 2 ನಿಮಿಷದಲ್ಲಿ ಬದಲಾಯಿಸ್ಬೇಕು. ಆದ್ರೆ ಅದನ್ನ ಅದರದ್ದೇ ಸ್ವಭಾವದಂತೆ, ಅದರದ್ದೇ ಕಾಲಕ್ಕೆ ತಕ್ಕಂತೆ, ಅದರದ್ದೇ ಕರ್ಮಕ್ಕನುಗುಣವಾಗಿ, ಅದರದ್ದೇ ಯೋಗ್ಯತೆಗೆ ಅನುಗುಣವಾಗಿ, ಅದರದ್ದೇ ಯೋಗ ಒದಗಿದಾಗ ಆ ಕೆಲಸವನ್ನು ಮಾಡುತ್ತಾರೆ. ಒಬ್ಬರದ್ದಲ್ಲ, ಅನಂತ ಕಾಲದಿಂದ ಅನಂತ ಜೀವರಿಗೆ ಅನಂತ ಪ್ರದೇಶದಲ್ಲಿ ಸೇರಿಕೊಂಡ ಜಗತ್ತಿನ ಎಲ್ಲ ವ್ಯವಹಾರವನ್ನು ಇಷ್ಟೇ ನಿಷ್ಠೆಯಿಂದ ಒಂದ್ ದಿವಸ ಛೇ ಇದೊಂದು ರಗಳೆ ಇಲ್ಲ, ಅದು ಸತ್ಯಕಾಮ. ಅವತ್ತಿಗೂ ಸತ್ಯ, ಇವತ್ತಿಗೂ ಸತ್ಯ, ಯಾವತ್ತಿಗೂ ಸತ್ಯ, ಇದನ್ನೇ ಕಾಮಿಸ್ತಾನೆ. ಆಗಿದ್ದಾಗೆ ಅವನು ಸತ್ಯಕಾಮ. ಸತ್ಯಕಾಮ ಸ್ವತಂತ್ರ, ಅವನನ್ನ ತಡೆಯೋರು ಯಾರಿಲ್ಲ. ಸ್ವತಂತ್ರ, ತನ್ನ ಅಧೀನದಲ್ಲಿ ತಾನಿದ್ದಾನೆ. ನಾವು ಸ್ವತಂತ್ರ ಅಂದ್ರೆ ಸ್ವೇಚ್ಛೆ ಅಂತ ಭಾವಿಸ್ಬಿಟ್ಟಿದ್ದೇವೆ. ಈ ನ ಸ್ತ್ರೀ ಸ್ವಾತಂತ್ರ್ಯ ಅರ್ಹತಿ ಅನ್ನುವ ಮಾತು ಬಂದಾಗ ಅವರನ್ನ ಅವರೇ ನೋಡ್ಕೊಳ್ಬೇಕು ಅನ್ನುವ ಸ್ಥಿತಿಗೆ ಹೆಣ್ಣನ್ನು ಯಾವತ್ತೂ ತಳ್ಳಬಾರದು ಅಂತ ಅರ್ಥ ಹೊರತು, ಅವರಿಗೆ ಯಾವ ರೀತಿಯ ಅವರವರ ಬಯಕೆಗೆ ತಕ್ಕಂತೆ ಅನುಗುಣವಾದಂತಹ ಅಧಿಕಾರವನ್ನಾಗ್ಲಿ ಸಂಪತ್ತನ್ನಾಗ್ಲಿ ಕೊಡಬಾರದು ಅಂತ ಅರ್ಥ ಅಲ್ಲ. ಅವರನ್ನು ಯಾವತ್ತೂ ಕೂಡ ಅತ್ಯಂತ ಗೌರವದಿಂದ ಕಾಣಬೇಕು ಅನ್ನೋದನ್ನ ಆ ಮಾತು ಹೇಳಿದ್ದು. ಹಾಗಾಗಿ ಸ್ವತಂತ್ರ ಭಗವಂತನ ವಿಲಕ್ಷಣವಾದ ಗುಣ. ಈಗ ಈ ಎಲ್ಲ ಹೇಳುವಾಗ ತತ್ವ ಸಂಖ್ಯೆಯನ್ನ ಮಾತಾಡುವಾಗ ಮೊದಲು ಮಾತಾಡುವುದು ಸ್ವತಂತ್ರಂ ಅಸ್ವತಂತ್ರಂಚ ದ್ವಿವಿಧಂ ತತ್ವ ಮಿಶ್ಯತೆ. ದೇವರ ವಿಶಿಷ್ಟವಾದ ಗುಣ ಯಾವುದು ಅಂದ್ರೆ ಸ್ವತಂತ್ರ, ಸ್ವಾತಂತ್ರ್ಯ. ಬೇರೆ ಎಲ್ಲ ಇದ್ರೊಳಗೆ ಬರುತ್ತೆ.
ತನ್ನ ಅಧೀನದಲ್ಲಿ ತಾನಿದ್ದಾನೆ, ತನ್ನ ನಿಯಂತ್ರಣದಲ್ಲಿ ತಾನಿದ್ದಾನೆ, ತನ್ನ ವ್ಯವಸ್ಥೆಯೊಳಗೆ ತಾನಿದ್ದಾನೆ ಅನ್ನುವುದು ಬೇರೆ ಯಾರಲ್ಲೂ ಇರದ ಕ್ವಾಲಿಟಿ. ಅದು ಬೇರೆ ಎಲ್ಲರಲ್ಲೂ ಪರತಂತ್ರ. ಅದಕ್ಕೆ ಇನ್ನೊಂದು ಹೇಳಿದ್ದು ಸ್ವತಂತ್ರಂ ಪರತಂತ್ರಂಚ, ಅತಂತ್ರಂ ಹೇಳಿಲ್ಲ. ಸ್ವತಂತ್ರಂ ಸ್ವತಂತ್ರಂ ಪರತಂತ್ರಂಚ. ಆ ಪಾರತಂತ್ರ ಯಾವುದು? ಭಗವಂತನ ಅಧೀನವಾಗಿರುವುದು. ಅವನಿಗೆ ಎಲ್ಲವನ್ನೂ ನಿಯಮಿಸುವ ಶಕ್ತಿ ಇದೆ, ಹಾಗಾಗಿ ಅವನು ನಿಯಾಮಕ ಶಕ್ತಿ. ಅದರಿಂದಾಗಿ ಸ್ವತಂತ್ರ ಐಶ್ವರ್ಯಯುತ, ಎಲ್ಲದರ ಮೇಲೆ ಹಿಂದೆ ಅವನು ಎಲ್ಲವನ್ನು ಸಮಸ್ತಸ್ಯ ಈಶಃ, ಎಲ್ಲವನ್ನೂ ನಿಯಂತ್ರಿಸ್ತಾನೆ. ಎಲ್ಲದರ ಸಂಪತ್ತು ಅವನ ಹತ್ರ ಇದೆ. ಐಶ್ವರ್ಯಯುತ, ಐಶ್ವರ್ಯ ಅಂದ್ರೆ ಲಕ್ಷ್ಮಿ, ಲಕ್ಷ್ಮಿಯಿಂದ ಕೂಡಿದವನು. ಸಂಪತ್ತಿನ ಹಿಡಿತ ಇದೆ, ಆ ಬ್ಯಾಂಕಲ್ಲಿ ಇದೆ. ಬೇಕು ಅಂದ್ರೆ ಈಗ ತಗೊಳ್ಲಿಕ್ಕಿಲ್ಲ, ಕಾರ್ಡ್ ಕೆಲಸ ಮಾಡಲ್ಲ, ಎಟಿಎಂ ಡವರ್ ಆಗಿದೆ, ಮಧ್ಯದಲ್ಲಿ ತಗೊಂಡ್ ಬರುವಾಗ ಯಾರೋ ಕದ್ಕೊಂಡು ಹೋದ. ಈ ತರ ಅಲ್ಲ ಐಶ್ವರ್ಯ. ಬೇಕನಿಸಿದಾಗ ಬೇಕಾದ್ದನ್ನ ಬೇಕಾದಲ್ಲಿಗೆ ಉಪಯೋಗಿಸಿಕೊಳ್ಳುವ ತಾಕತ್ತು ಭಗವಂತನಿಗಿದೆ. ಅದನ್ನ ಅವನ ಐಶ್ವರ್ಯಯುತ ಅಯಮೇವಂ. ಇವನು ಹೀಗೆ, ರಾಮ ಅಂದ್ರೆ ಹೀಗೆ, ಭಗವಂತ ಅಂದ್ರೆ ಹೀಗೆ ಅಂತ ಅದ್ಭುತವಾದ ಭಗವಂತನ ಅಷ್ಟು ಗುಣಗಳನ್ನ ಸಾಧ್ಯವಾದಷ್ಟು ಮಟ್ಟಿಗೆ ನಾರಾಯಣ ಪಂಡಿತರು ಒಟ್ಟಿಗೆ ಸಂಗ್ರಹಿಸಿಕೊಟ್ಟಿದ್ದಾರೆ. ಇದರ ವ್ಯಾಖ್ಯಾನ ಅನುಸಂಧಾನವನ್ನು ಮತ್ತೆ ನಾಳೆ ಚಿಂತನೆ ಮಾಡೋಣ. ಕಾಯಿನ ವಾಚ ಮನಸ ಇಂದ್ರಿಯರ್ವ ಬುದ್ಧಿಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣ ಇತಿ ಸಮರ್ಪಯಾಮಿ.